ನಾಡಿನ ಜನತೆಗೆ ಕಾರ್ಮಿಕ ದಿನಾಚರಣೆಯ ಶುಭಾಶಯಗಳು. ಶುಭ ಕೋರುವವರು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಸಂಘಟಿತ ವಿಭಾಗ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಸಂತೋಷ್ ಕುಮಾರ್ ಸುದ್ದಿಗಾರರೊಂದಿಗೆ ಮಾತನಾಡಿ, ಕೂಲಿ ಕಾರ್ಮಿಕರು ದೇಶದ ಒಂದು ಶಕ್ತಿ. ಇತ್ತೀಚಿನ ದಿನಗಳಲ್ಲಿ ಯಾವುದೇ ಸವಲತ್ತುಗಳನ್ನು ನೀಡದೆ ಸರ್ಕಾರಗಳು ಕೂಲಿ ಕಾರ್ಮಿಕರನ್ನು ನಿರ್ಲಕ್ಷಿಸುತ್ತೇವೆ. ಕೂಡಲೇ ನೀಡಬೇಕಾಗಿರುವ ಸವಲತ್ತುಗಳನ್ನು ಒದಗಿಸಿ ಕೊಡಬೇಕೆಂದು ಸರ್ಕಾರಕ್ಕೆ ಒತ್ತಾಯಿಸಿದರು. ಇವತ್ತು ಕಾರ್ಮಿಕ ದಿನಾಚರಣೆ, ನೀವು ಅಸಂಘಟಿತ ಪ್ರಧಾನ ಕಾರ್ಯದರ್ಶಿ ಇದ್ದೀರಿ, ಇವತ್ತು ಏನು ಹೇಳ್ತೀರಾ ಸರ್? ಮೊದಲಿಗೆ ನಾನು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಸಂಘಟಿತ ಕಾರ್ಮಿಕ ವಿಭಾಗದ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ನಮ್ಮ ರಾಜ್ಯಾಧ್ಯಕ್ಷರಾದ ಜಿ ಎಸ್ ಮಂಜುನಾಥ್ರವರ ಪರವಾಗಿ ಹಾಗೂ ಕೆ ಪಿ ಸಿ ಸಿ ಅಧ್ಯಕ್ಷರಾದ ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಸಾಹೇಬರು ಹಾಗೂ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಸಾಹೇಬರ ಪರವಾಗಿ ಹಾಗೂ ಕಾಂಗ್ರೆಸ್ ಪಕ್ಷದ ಪರವಾಗಿ ನಾನು ಶುಭಾಶಯಗಳು ಕೋರ್ತೀನಿ ಕಾರ್ಮಿಕರಿಗೆ, ಶ್ರಮಿಕರಿಗೆ, ಕಷ್ಟಪಟ್ಟು ದುಡಿಯುವ ಕೆಳವರ್ಗದ ಮತ್ತು ಎಲ್ಲ ವರ್ಗದ ಕಾರ್ಮಿಕರಿಗೆ ನಾನು ಶುಭ ಕೋರ್ತೀನಿ. ಸರ್, ಇವತ್ತು ಕಾರ್ಮಿಕರಂದರೆ ಬೆನ್ನೆಲುಬು, ದೇಶದ ಬೆನ್ನೆಲುಬು. ಇವತ್ತು ಬೆನ್ನೆಲುಬು ಇದು ವಿಜೃಂಭಣೆಯಿಂದ ಆಚರಣೆ ಮಾಡಬೇಕಾಯಿತು, ಚುನಾವಣೆ ಬಂದಿದೆ, ಇವತ್ತು ಏನು ಹೇಳ್ತೀರಾ ಸರ್? ಇಲ್ಲ, ವಿಜೃಂಭಣೆ ಅನ್ನೋದಕ್ಕಿಂತ ಕಾರ್ಮಿಕರ ಕೆಲಸನೇ ಕಷ್ಟಬಿದ್ದು ದುಡಿಯುವುದು. ನಾವಾಗಲಿ ಎಲ್ಲ ಕಾರ್ಮಿಕರೇ ಅಂದರೆ ಶ್ರಮಿಕರನ್ನ ನಾವು ವಿಜೃಂಭಣೆಯಿಂದ ಆಚರಣೆ ಮಾಡಬೇಕು ಅಂತ ಏನಿಲ್ಲ. ಕಾಯಕ ಮಾಡಿದ್ರೆ ಕಾಯಕಯೋಗಿ ಅಂತ ಹೇಳ್ತಾರೆ ಬಸವಣ್ಣವರು. ಹಾಗಾಗಿ ಕಾಯಕ ಮಾಡೋರು ಎಲ್ಲರೂ ಎಲ್ಲ ವರ್ಗದಲ್ಲೂ ಇರ್ತಾರೆ. ಸೊ ವಿಜೃಂಭಣೆ ಅಂತೇನಿಲ್ಲ, ಅವರು ಅವ್ರ ಕೆಲಸಗಳನ್ನ ನೀಟಾಗಿ ಮಾಡ್ಕೊಂಡು ಹೋದರೆ ಅವರಿಗೆ ನಾವು ಅವ್ರಿಗೆ ಬೇಕಾದ ಸವಲತ್ತುಗಳನ್ನು ತಲುಪಿಸಿ ನಾವು ಸೌಲಭ್ಯ ಮಾಡಿಕೊಟ್ರೆ ಅದೇ ವಿಜೃಂಭಣೆ ಅಂತ ನನ್ನ ಭಾವನೆ. ಸರ್, 10 ವರ್ಷದಿಂದ ಕಾರ್ಮಿಕ ಇಲಾಖೆಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಇದ್ದರು, ಅನೇಕ ಸವಲತ್ತುಗಳು ನೀಡಿದರು ಕೇಂದ್ರ ಸರ್ಕಾರದಿಂದ. ಇವತ್ತು 10 ವರ್ಷಗಳಾಯಿತು ನರೇಂದ್ರ ಮೋದಿ ಸರ್ಕಾರ ಬಂದು ಯಾವುದೇ ಸವಲತ್ತುಗಳು ಕಾರ್ಮಿಕರಿಗೆ ಹೊಸದಾಗಿ ರೂಪರೇಷೆಗಳು ಮಾಡಿಲ್ಲ. ಸಂತೋಷ್ ಅವರು ಏನು ಹೇಳ್ತೀರ? ನೋಡಿ, ಇದೇ ದುರಂತ. ಆದರೂ ಈ ಒಂದು ದುರಾಡಳಿತ ಸರ್ಕಾರವನ್ನು ಕೇಂದ್ರ ಸರ್ಕಾರವನ್ನು ಎಲ್ಲ ಬೆಂಬಲಿಸ್ತಾ ಜನ ತುಂಬ ಕೆಳಹಾದಿಗೆ ಹೋಗ್ತಾ ಇದ್ದಾರೆ. ನನ್ನ ಅಭಿಪ್ರಾಯ ಇಷ್ಟೇ, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರ ಕಾಲದಲ್ಲಿ ಅವರು ಗುಲ್ಬರ್ಗಾದಲ್ಲಿ ಸ್ಥಾಪನೆ ಮಾಡಿದ ESI ಆಗಲಿ ಕಾರ್ಮಿಕರಿಗೋಸ್ಕರ, ಸೊ ಈ ಥರದ ಸುಮಾರು ಕೆಲಸಗಳು ಮಾಡಿದ್ದಾರೆ ಅವರು ಕಾರ್ಮಿಕರ ಸಚಿವರಾಗಿದ್ದಾಗ. ಇದು ದುರಂತ, ಮುಂದಿನ ದಿನಗಳಲ್ಲಿ ಜನಗಳು ಇದನ್ನು ಅರ್ಥಕೊಂಡು ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರೋದ್ರಲ್ಲಿ ಸಹಕಾರ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ ಅನ್ನೋದನ್ನು.